ಎಲ್ಲರಿಗೂ ನಮಸ್ಕಾರ. ಗ್ರೇವಿ ಅಂದಾಕ್ಷಣ ನಮಗೆ ಹೆಚ್ಚಾಗಿ ನೆನಪು ಬರೋದು ಪನ್ನೀರ್, ಬೇಬಿಕಾರ್ನ್ ಮತ್ತು ಮಶ್ರೂಮ್ ನಿಂದ ಮಾಡಿದಂತ ಗ್ರೇವಿಗಳು. ಈ ವಿಡಿಯೋದಲ್ಲಿ ವಿವಿಧ ಬಗೆಯ ರೋಟಿ ಜೊತೆಗೆ ಸವಿಲಿಕ್ಕೆ ಪನ್ನೀರ್ ಗ್ರೇವಿ ತರಾನೇ ರುಚಿಯಾಗಿರುವ ತಂದೂರಿ ಕ್ಯಾಪ್ಸಿಕಂ ಮಸಾಲವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ ಅಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆಯನ್ನು ಹಾಕಿ, ಇದಕ್ಕೆ ಒಂದು ದೊಡ್ಡ ಗಾತ್ರದ ನೀರುಳ್ಳಿಯನ್ನು ತುಂಡು ಮಾಡ್ಕೊಂಡು ಹಾಕಿ, ನೀರುಳ್ಳಿ ಸಾಫ್ಟ್ ಆಗಿ ಸ್ವಲ್ಪ ಹೊಂಬಣ್ಣ ಬರುವ ತನಕ ಚೆನ್ನಾಗಿ ಹುರಿದುಕೊಳ್ಳಿ. ಈಗ ಈ ರೀತಿ ಹೊಂಬಣ್ಣ ಬಂದಿದೆ ನೋಡಿ, ನಾನೀಗ ಗ್ಯಾಸ್ ಅನ್ನು ಆಫ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ವರ್ಗಾಯಿಸ್ಕೊಳ್ತೇನೆ. ಹುರಿದ ನೀರುಳ್ಳಿ ತಣ್ಣಗಾದ ಬಳಿಕ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಇದನ್ನು ರುಬ್ಬಿಕೊಂಡು ನಯವಾದ ಪೇಸ್ಟ್ ಅನ್ನು ತಯಾರಿಸಿಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕಿಕೊಂಡಿದ್ದೇನೆ. ನಂತರ ಇದನ್ನು ರುಬ್ಬಿಕೊಂಡಾಗ ಈ ರೀತಿ ಪೇಸ್ಟ್ ತರ ಆಗ್ತದೆ. ಈ ನೀರುಳ್ಳಿ ಪೇಸ್ಟ್ ಅನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಈ ಸೇಮ್ ಮಿಕ್ಸಿ ಜಾರ್ಗೆ 2 ಮೀಡಿಯಂ ಸೈಜ್ನ ಟೊಮ್ಯಾಟೋವನ್ನು ರಫ್ ಆಗಿ ಹೆಚ್ಚಿಕೊಂಡು ಹಾಕ್ಕೊಳ್ಬೇಕು. ಇದಕ್ಕೆ ನೀರನ್ನು ಹಾಕಬೇಕು ಅಂತ ಇಲ್ಲ, ನಾವೀಗ ಟೊಮ್ಯಾಟೋವಿನ ಪ್ಯೂರೆಯನ್ನು ರೆಡಿ ಮಾಡಿಕೊಳ್ಳೋಣ. ನೀರುಳ್ಳಿ ಪೇಸ್ಟ್ ತರಾನೇ ಟೊಮ್ಯಾಟೊ ಪ್ಯೂರೆಯನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಇವೆರಡೂ ರೆಡಿಯಾದ ನಂತರ ಸೇಮ್ ಪ್ಯಾನ್ಗೆ 1 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಅಥವಾ ತುಪ್ಪವನ್ನು ಹಾಕ್ಕೊಳ್ಳಿ. ಒಂದು ನೀರುಳ್ಳಿಯನ್ನು ಕ್ಯೂಬ್ ಶೇಪ್ನಲ್ಲಿ ಕಟ್ ಮಾಡಿಕೊಂಡಿದ್ದಕ್ಕೆ ಹಾಕ್ಕೊಳ್ಳಿ. ನೀವೀಗ ಗ್ಯಾಸ್ನ ಉರಿಯನ್ನು ಹೈ ಫ್ಲೇಮ್ನಲ್ಲಿ ಇಡಬೇಕು. 2 ಕ್ಯಾಪ್ಸಿಕಮ್ ಅನ್ನು ನೀರುಳ್ಳಿ ತರಾನೇ ಕಟ್ ಮಾಡಿಕೊಂಡಿದ್ದಕ್ಕೆ ಹಾಕಿ, ನಂತರ 1/2 ಟೀಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನೀವಿದನ್ನು ಪೂರ್ತಿಯಾಗಿ ಬೇಯಿಸ್ಲಿಕ್ಕಿಲ್ಲ, 2 ನಿಮಿಷ ಹೈ ಫ್ಲೇಮ್ನಲ್ಲಿ ಈ ರೀತಿ ಹುರಿಯಿರಿ, ಆಗ ಕ್ರಂಚಿ ಆಗಿಬಿಡ್ತದೆ. ನಾನು ಇನ್ನೊಂದು ಒಲೆಯ ಮೇಲೆ ಇದ್ದಿಲನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಪ್ಯಾನ್ನ ಒಳಗಡೆ ಸಣ್ಣ ಬೌಲನ್ನು ಇಟ್ಟುಕೊಂಡು ಅದರ ಒಳಗೆ ಇದ್ದಿಲನ್ನು ಹಾಕಿ, ಇದರ ಮೇಲೆ 1 ಟೀಸ್ಪೂನ್ ಅಷ್ಟು ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿಕೊಂಡು ಕೂಡಲೇ ಮುಚ್ಚಿ. ನಾನಿಲ್ಲಿ ಬೈ ಮಿಸ್ಟೇಕ್ ಆಗಿ 5 ನಿಮಿಷದ ನಂತರ ಅಂತ ಬರೆದಿದ್ದೇನೆ, ನೀವು ಆಕ್ಚುಲಿ ಇದನ್ನು 30 ಸೆಕೆಂಡ್ ಇಟ್ಟರೆ ಸಾಕು. ಈ ರೀತಿ ಮಾಡೋದ್ರಿಂದ ತಂದೂರಿನಲ್ಲಿ ಬೇಯಿಸಿದ ಹಾಗೆ ಫ್ಲೇವರ್ ಬರ್ತದೆ. ನಾನೀಗ ಸೇಮ್ ಪ್ಯಾನ್ಗೆ 2 ಟೇಬಲ್ಸ್ಪೂನ್ ಅಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಬಿಸಿಯಾದ ಎಣ್ಣೆಗೆ 2 ಹಸಿಮೆಣಸನ್ನು ಹಾಕಿ ಹಸಿಮೆಣಸನ್ನು ಒಂದು 10 ಸೆಕೆಂಡ್ ಫ್ರೈ ಮಾಡಿಕೊಳ್ಳಿ. 1 ಟೀಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ, ಇದರ ಜೊತೆಗೆ ಕೂಡಲೇ ನಾವು ರುಬ್ಬಿಟ್ಟ ಈರುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ. ಎರಡನ್ನು ಚೆನ್ನಾಗಿ ಬೆರೆಸಿಕೊಂಡು ಇದರ ಕಚ್ಚಾ ವಾಸನೆ ಹೋಗುವ ತನಕ ಸ್ವಲ್ಪ ಬೇಯಿಸಿಕೊಳ್ಳೋಣ. 1 ನಿಮಿಷದ ನಂತರ ನಾನು ಇದಕ್ಕೆ ಟೊಮ್ಯಾಟೊ ಪ್ಯೂರಿಯನ್ನು ಸೇರಿಸಿಕೊಳ್ತೇನೆ. ಹೋಟೆಲ್ ತರ ಗ್ರೇವಿಯ ಟೆಕ್ಸ್ಚರ್ ಬರಬೇಕಾದ್ರೆ ಟೊಮ್ಯಾಟೊ ಮತ್ತು ನೀರುಳ್ಳಿಯ ಪೇಸ್ಟನ್ನು ಉಪಯೋಗಿಸಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಇದಕ್ಕೆ ಮುಚ್ಚಳವನ್ನು ಮುಚ್ಚಿಕೊಂಡು 5 ನಿಮಿಷ ಬೇಯಿಸಿಕೊಳ್ಳಿ. 5 ನಿಮಿಷದ ನಂತರ ನಾವು ಕೆಲವೊಂದು ಮಸಾಲೆ ಪುಡಿಗಳನ್ನಿದ್ದಕ್ಕೆ ಹಾಕೋಣ. ಮೊದಲಿಗೆ 1/2 ಟೀಸ್ಪೂನ್ ಅಷ್ಟು ಜೀರಿಗೆ ಪುಡಿಯನ್ನು ಹಾಕಿ, 1 ಟೀಸ್ಪೂನ್ ಅಷ್ಟು ಗರಂ ಮಸಾಲೆ ಪುಡಿಯನ್ನು ಹಾಕಿ, 1 ಟೀಸ್ಪೂನ್ ಅಷ್ಟು ಕೊತ್ತಂಬರಿ ಪುಡಿಯನ್ನು ಹಾಕಿ, 1/2 ಟೀಸ್ಪೂನ್ ಅಷ್ಟು ಅರಿಶಿನ ಪುಡಿಯನ್ನು ಹಾಕಿ, ಕೊನೆಯದಾಗಿ 1 ಟೀಸ್ಪೂನ್ ಅಷ್ಟು ಕೆಂಪು ಮೆಣಸಿನ ಪುಡಿಯನ್ನು ಹಾಕಿ. ಈ ಮಸಾಲೆ ಪುಡಿಗಳನ್ನು ಬೆರೆಸಿಕೊಂಡ ನಂತರ ಇದರ ಕನ್ಸಿಸ್ಟೆನ್ಸಿ ಈಗ ಡ್ರೈ ಆಗಿಬಿಟ್ಟಿದೆ. ಸೊ ನಾವೀಗ ನೀರನ್ನು ಹಾಕಿಕೊಳ್ಳೋಣ. ಗ್ರೇವಿಯ ಕನ್ಸಿಸ್ಟೆನ್ಸಿ ಹೇಗಿರ್ತದೆ ಅಂತ ನಿಮಗೆ ಗೊತ್ತೇ ಇದೆ, ಅದರ ತಕ್ಕ ಹಾಗೆ ನೀರನ್ನು ಹಾಕಿಕೊಳ್ಳಿ. ಮೊದಲಿಗೆ ಸ್ವಲ್ಪ ತೆಳು ಮಾಡಿಕೊಂಡ್ರೆ ಪರವಾಗಿಲ್ಲ, ಇದು ಬೇಯಿಸಿಕೊಂಡ ನಂತರ ಕನ್ಸಿಸ್ಟೆನ್ಸಿ ದಪ್ಪವಾಗಿ ಬಿಡ್ತದೆ. ಇದಕ್ಕೆ ಉಪ್ಪನ್ನು ನೋಡಿಕೊಂಡು ಹಾಕಿ. ಇದಕ್ಕೆ 1 ಕುದಿ ಬಂದ ನಂತರ ನಾವು ರೋಸ್ಟ್ ಮಾಡಿಕೊಂಡ ನೀರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಅನ್ನು ಇದಕ್ಕೆ ಹಾಕಿಕೊಳ್ಳಬೇಕು. ಇದನ್ನು ನಾವು 4-5 ನಿಮಿಷ ಬೇಯಿಸಿಕೊಳ್ಳೋಣ. ಆಗ ತಂದೂರ್ನ ಫ್ಲೇವರ್ ಎಲ್ಲ ಚೆನ್ನಾಗಿ ಇನ್ಫ್ಯೂಸ್ ಆಗ್ತದೆ. ಇದರ ಟೇಸ್ಟ್ ಅನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ 1 ಟೀಸ್ಪೂನ್ ಅಷ್ಟು ಸಕ್ಕರೆಯನ್ನು ಹಾಕಿಕೊಂಡು ಬೆರೆಸ್ಕೊಳ್ಳಿ. ಈ ಗ್ರೇವಿ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತೀಗ. ನಾನು ಹೆಚ್ಚಿಕೊಂಡ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿಕೊಂಡು ಬೆರೆಸ್ಕೊಳ್ತೇನೆ. ಕೊನೆಯಲ್ಲಿ ಬೇಕಾದ್ರೆ 1 ಟೇಬಲ್ಸ್ಪೂನ್ ಅಷ್ಟು ಫ್ರೆಶ್ ಕ್ರೀಮ್ ಅನ್ನು ಹಾಕ್ಬೋದು. ಅಮೂಲ್ ಕ್ರೀಮ್ ಅನ್ನು ಉಪಯೋಗಿಸಿಕೊಳ್ಳುವ ಬದಲು ಮನೆಯಲ್ಲಿ ಸ್ವಲ್ಪ ಕೆನೆ ಇದ್ರೆ ಅದನ್ನು ಬೀಟ್ ಮಾಡ್ಕೊಂಡು ಹಾಕಿ. ತಂದೂರಿ ಕ್ಯಾಪ್ಸಿಕಂ ಮಸಾಲ ಈಗ ಸರ್ವ್ ಮಾಡಲಿಕ್ಕೆ ರೆಡಿಯಾಗಿದೆ. ಈ ರೆಸಿಪಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ನಾವು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.